ವ್ಯಕ್ತಿಯ ಆಯ್ಕೆಗೆ ಸದೃಢ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ವೋಟ್ ಮಾಡಬೇಕು. ಅದು ನಮ್ಮ ಕರ್ತವ್ಯ ಕೂಡ. ಆದರೆ ಈ ಬಾರಿ ಎಂಪಿ ಎಲೆಕ್ಷನ್ ವೋಟಿಂಗ್ ದಿನದ ಆಚೆ ಈಚೆ ಸಾಲು ಸಾಲು ರಜೆ ಇದೆ. ಮೂರ್ನಾಲ್ಕು ದಿನ ರಜೆ ಇದೆಯಲ್ಲ ಅಂತ ಹೇಳಿ ವೋಟ್ ಹಾಕದೆ ಟ್ರಿಪ್ಗೆ ಹೋದ್ರೆ ಬೀದಿಯಲ್ಲಿ ಮಲಗಬೇಕಾಗತ್ತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವೋಟಿಂಗ್ ಮಾಡೋದು ನಮ್ಮ ಕರ್ತವ್ಯ, ಆದ್ರೆ ಕೆಲವರು ವೋಟಿಂಗ್ ಅಂದ್ರೆ ಮೂಗು ಮುರಿತಾರೆ. ಯಾವನ ಗೆಲ್ಲಿಸೋಕೆ ನಾವ್ಯಾಕೆ ವೋಟ್ ಮಾಡ್ಬೇಕು ಅಂತ ವೋಟಿಂಗ್ ದಿನ ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗ್ತಾರೆ. ಲಾಂಗ್ ಡ್ರೈವ್, ಜಾಲಿ ಟ್ರಿಪ್ ಅಂತ ಹೋಗ್ತಾರೆ. ಆದ್ರೆ ಈ ಬಾರಿ ಎಂಪಿ ಎಲೆಕ್ಷನ್ ದಿನ ಆಚೆ ಈಚೆ ರಜೆ ಇದೆ ಅಂತ ಹೇಳಿ ಹಕ್ಕು ಚಲಾಯಿಸದೆ ಜಾಲಿ ಟ್ರಿಪ್ಗೆ ಹೋಗೋಣ ಅಂತ ಕೊಡಗಿಗೇನಾರ ಬಂದ್ರೆ ಬೀದಿಲಿ ಮಲಗುವುದು ಕನ್ಫರ್ಮ್. ಯಾಕಂದ್ರೆ ವೋಟಿಂಗ್ ಮಾಡದೆ ಬರೋರಿಗೆ ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ರೂಮ್ ಕೊಡದಿರಲು ಕೊಡಗು ಜನ ತೀರ್ಮಾನಿಸಿದ್ದಾರೆ. ಈ ಮೂಲಕ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಜಾಗೃತಿ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆ ಇದೆ 18ರಂದು ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಮತದಾನ ಮಾಡದೆ ಬಂದರೆ ಅವರಿಗೆ ಅವಕಾಶ ಕಲ್ಪಿಸಬೇಡಿ ಅಂತ ಹೇಳುವಂತಹ ಮನವಿಯನ್ನು ಸಾರ್ವತ್ರಿಕವಾಗಿ ಮಾಡಿದ್ದಾರೆ. ಕರ್ನಾಟಕದವರಾಗಿ ಕರ್ನಾಟಕದಲ್ಲಿ ಮತದಾನ ಹೊಂದಿರುವಂತಹ ಯಾವುದೇ ವ್ಯಕ್ತಿಗಳು ಅಂತ ಸಂದರ್ಭದಲ್ಲಿ ಕೊಡಗಿಗೆ ಬಂದರೆ ನಮ್ಮಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ದಯವಿಟ್ಟು ನೀವು ಹೋಗಿ ಮತದಾನ ಮಾಡಿ ಅಂತ ಹೇಳುವಂತಹ. ಕೊಡಗು ಹೇಳಿ ಕೇಳಿ ಪ್ರವಾಸಿ ತಾಣಗಳ ಬೀಡು. ಇಲ್ಲಿನ ಸುಂದರ ಪ್ರಕೃತಿಯ ಪರಿಸರ, ಬೆಟ್ಟ ಗುಡ್ಡ, ಫಾಲ್ಸ್ ನೋಡೋಕೆ ಅಂತ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಸಾಲು ಸಾಲು ರಜಾ ದಿನ ವೀಕೆಂಡ್ಗಳಲ್ಲಂತೂ ಪ್ರವಾಸಿಗರಿಂದಲೇ ತುಂಬಿರುತ್ತೆ ಕೊಡಗು. ಈ ಬಾರಿಯ ಎಲೆಕ್ಷನ್ ವೋಟಿಂಗ್ ಟೈಮ್ನಲ್ಲೂ ಸಾಲು ಸಾಲು ರಜೆ ಇರೋದ್ರಿಂದ, ಸಮ್ಮರ್ ಹಾಲಿಡೇ ಕೂಡ ಇರೋದ್ರಿಂದ ಹೆಚ್ಚಾಗಿ ಪ್ರವಾಸಿಗರು ವೋಟ್ ಮಾಡೋದು ಬಿಟ್ಟು ಟ್ರಿಪ್ ಬರ್ತಾರೆ. ಹಾಗೆ ವೋಟು ಮಾಡದೆ ಬಂದ್ರೆ ಇಲ್ಲಿನ ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ನಿಮಗೆ ಉಳಿದುಕೊಳ್ಳೋಕೆ ಅವಕಾಶ ಕೊಡಲ್ಲ. ನಮ್ಮ ಒಂದು ಜನರ, ಒಂದು ಸಾಮಾನ್ಯ ಜನರ ಪಾತ್ರ ಏನು ಅಂತ ಹೇಳಿದ್ರೆ, ನಾವು ಚುನಾವಣೆ ಮತದಾನ ಮಾಡೋದ್ರ ಮೂಲಕ ತೋರಿಸ್ಕೊಳ್ಬೇಕಾಗಿದೆ. ಈಗ ನಮ್ಮ ಕೊಡಗಿನ ಪ್ರವಾಸೋದ್ಯಮದ ಬಗ್ಗೆ ಹೇಳಬೇಕಂದ್ರೆ, ಈಗಾಗಲೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಕೊಡಗು, ಚಿಕ್ಕಮಗಳೂರು, ಹಾಸನ ಮುಂತಾದ ಎಲ್ಲ ಕಡೆಯ ಪ್ರವಾಸಿ ಉದ್ಯಮಿಗಳು ಅವತ್ತು ಮತದಾನ ಮಾಡದೆ ಬರುವಂಥ ಪ್ರವಾಸಿಗರನ್ನು ನಿರ್ಬಂಧಿಸಬೇಕು ಅಂತೇಳಿ ನಾವೇ ಮಾಡ್ತಿರುವಂಥ ಒಂದು ಒಂದು ಒಪ್ಪಂದ ಇದು. ಮತದಾನದ ಅರಿವಿನ ಬಗ್ಗೆ ಕೊಡಗಿನ ಜನ ಜಾಗೃತಿ ಮೂಡಿಸುತ್ತಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲೂ ಇದರ ಬಗ್ಗೆ ಪ್ರಚಾರ ಮಾಡುತ್ತಾ ವೋಟ್ ಮಾಡಿ ಟ್ರಿಪ್ಗೆ ಬನ್ನಿ ಅನ್ನೋ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಅದೇನೇ ಇರಲಿ, ನಂದೊಂದು ವೋಟಿಂದ ಏನೂ ಆಗಲ್ಲ ಅಂತ ಟ್ರಿಪ್ಗೆ ಹೋಗೋಣ ಅನ್ಕೊಂಡು ವೋಟು ಮಾಡೋದನ್ನ ನೆಗ್ಲೆಕ್ಟ್ ಮಾಡಿ ಬಂದ್ರೆ ಬೀದಿಯಲ್ಲಿ ಮಲಗಬೇಕಾಗುತ್ತೆ. ಕೊಡಗಿನಿಂದ ಸ್ಪೆಷಲ್ ರಿಪೋರ್ಟರ್ ಕೊಳಂಬೆ ಉದಯ ಮಣ್ಣಪ್ಪ, ಟಿವಿ 5.